ಮೈಸೂರು ನ್ಯೂಸ್ 21 ಗೆ ಸ್ವಾಗತ. ನಾನು ಚೈತ್ರ. ಇಂದಿನ ಪ್ರಮುಖ ಸುದ್ದಿಗಳು. ಸಮಾಜ ಸೇವಕ ಸುಹೇಲ್ ಪಾಷಾ ಅವರಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಯನ್ನೂರ್ ಕ್ಷೇತ್ರ ಶಾಸಕ ತನ್ವೀರ್ ಸೇಠ್ ಅವರ ಉಪಸ್ಥಿತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಹೇಲ್ ಪಾಷಾ ಅವರು ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಇವರ ತಂಡವು ಈ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡರು. ಯನ್ನೂರ್ ಕ್ಷೇತ್ರದಲ್ಲಿ ಮನೆ ಮನೆಗೆ ಕಳುಹಿಸುವ ಮೂಲಕ 2000 ಕ್ಕೂ ಹೆಚ್ಚು ಕ್ಯಾಲೆಂಡರ್ ಅನ್ನು ವಿತರಿಸಲಾಗುತ್ತದೆ. ಸಮಾಜ ಸೇವಕರಾದಂಥ ಸುಹೇಲ್ ಪಾಷಾ ಇವತ್ತು ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನ ಜನರಿಗೆ ನೀಡುವಂಥ ಸಲುವಾಗಿ ತಂದಿದ್ದಾರೆ. ಅದನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದಲ್ಲಿ ಮಹಾಮಾರಿ ಕರೋನಾ ಅನೇಕ ಸಮಸ್ಯೆಗಳಿಂದ ನಾವು ಏನು ಕಳೆದ ವರ್ಷ ಕಳೆದಿದ್ದೇವೆ, ಬರೋ ವರ್ಷ ನಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳು ನಿರ್ವಹಣೆ ಆಗಿ ಜನರಿಗೆ ಸುಖ ನೆಮ್ಮದಿ ಶಾಂತಿ ಮತ್ತು ಅಭಿವೃದ್ಧಿ ಸಿಕ್ಕುವಂಥದ್ದಾಗಲಿ. ನಾವೆಲ್ಲರೂ ಸೇರಿ ಸಮಾಜದ ಮಧ್ಯೆ ಇರುವಂತಹ ಅನೇಕ ಪೀಡಿಗೆಗಳನ್ನ ನಾವು ದೂರ ಮಾಡುವ ಮೂಲಕ ಪರಸ್ಪರ ಮಾನವತೆಯಿಂದ ನಾವೆಲ್ಲರೂ ಒಂದು ಅಂತ ಹೇಳಿ ಪ್ರೀತಿ ಸಹಬಾಳ್ವೆಯಿಂದ ಬಾಳುವಂಥದ್ದಾಗಬೇಕು. ವೃತ್ತಿಗಳಿಗೆ ಗೌರವ ಕೊಡಬೇಕು. ಮನುಷ್ಯ ಮನುಷ್ಯನಿಗೆ ಪ್ರೀತಿಯಿಂದ ಕಾಣುವಂಥದ್ದಾದರೆ ಈ ಭೂಮಿ ಜನರಿಗೆ ವಾಸ ಆಗುವಂಥದ್ದಕ್ಕೆ ನಮ್ಮ ಜೀವನ ಸಾಗಿಸುವಂಥದ್ದಕ್ಕೆ ಉತ್ತಮವಾದಂತಹ ಒಂದು ಜಾಗ ಆಗಬೇಕು. ವಿನಾಕಾರಣ ಜನರ ಮನಸ್ಸನ್ನು ಕೆಡಿಸುವಂತಹ, ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಸಮರ ಮಾಡುವಂತಹ ವ್ಯವಸ್ಥೆಗೆ ನಾವೆಲ್ಲರೂ ದೂರ ಮಾಡಬೇಕು. ಕಾರಣ ಯಾರು ಯಾರ ಮನೆಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿ ಹುಟ್ಟಲ್ಲ. ಹುಟ್ಟಿದ ಮೇಲೆ ಬದುಕು ಅನಿವಾರ್ಯ, ಸಾವು ಖಚಿತ. ನಾವು ಬದುಕುವಂಥ ಸಂದರ್ಭದಲ್ಲಿ ನಾನು ನನ್ನಷ್ಟಕ್ಕೆ ಏನು ಮಾಡಿಕೊಂಡೆ ಅನ್ನೋಕ್ಕಿಂತ ಮತ್ತೊಬ್ಬರಿಗೆ ಏನು ಸೇವೆ ಮಾಡಿದೆ ಅನ್ನೋ ಪ್ರಶ್ನೆ ನಾವು ಹಾಕ್ಕೋಬೇಕು. ಸೊ ಹಾಗಾಗಿ ಸುಹೇಲ್ ಅವರು ಮತ್ತು ನನ್ನ ಎಲ್ಲ ಯುವಕರು ಇವತ್ತು ಮನೆ ಮನೆಗೆ ತೆರಳಿ ಹೊಸ ವರ್ಷದ ಕ್ಯಾಲೆಂಡರ್ ಕೊಡುವ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ಇವರೆಲ್ಲರಿಗೂ ನಾನು ಶುಭ ಕೋರ್ತೇನೆ. ಜನರ ಪ್ರೀತಿ ವಿಶ್ವಾಸ ಗಳಿಸುವಂಥದ್ದಕ್ಕೆ ನಾವೆಲ್ಲ ಮುಂದಾಗೋಣ ಅನ್ನೋ ಮಾತನ್ನು ಹೇಳ್ತಾ ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀವಿ. ಇದು ಹಿನ್ನೆಲೆಯಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ 27ನೇ ವಾರ್ಡಿನ ಜನಪ್ರಿಯ ನಾಯಕರಾದಂಥ ಸುಹೇಲ್ ಪಾಷಾ ಅವರು ಜನಸೇವೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರತಿಯೊಂದು ಶಾಲೆಗಳಿಗೂ, ಪ್ರತಿಯೊಬ್ಬ ಬಡ ಮಕ್ಕಳಿಗೂ ಪುಸ್ತಕ ಕೊಡೋದಾಗಲಿ, ಪೆನ್ಸಿಲ್ ಕೊಡೋದಾಗಲಿ, ಅವ್ರಿಗೆ ಯಾವುದೇ ಥರ ಕುಂದು ಕೊರತೆಗಳಾಗಿರಲಿ ಅದಕ್ಕೆಲ್ಲದಕ್ಕೂ ಸ್ಪಂದನೆ ಮಾಡ್ತಾರೆ. ಆ ಥರ ಒಬ್ಬ ನಾಯಕರು ಬೇಕು ಅಂತ ಎಲ್ಲ ಜನಾಂಗದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈ ಥರ ಅವ್ರನ್ನ ಬೆಳೆಸೋದಕ್ಕೆ ಎಲ್ಲರೂ ಪ್ರತಿಯೊಬ್ಬರೂ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತು 2022ನೇ ಇಸ್ವಿಯ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿದಂಥ ನಮ್ಮ ಸನ್ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾದಂಥ ತನ್ವೀರ್ ಸೇಠ್ ಸಾಹೇಬರು ಉದ್ಘಾಟನೆ ಮಾಡಿದ್ರು. ಅವ್ರಿಗೆ ಈ ಮೂಲಕ ಅಭಿನಂದನೆ ತಿಳಿಸ್ತೀನಿ. ಹಾಗೂ ನಮ್ಮ ಸುಹೇಲ್ ಪಾಷಾ ಅವ್ರ ಕಡೆಯಿಂದನೇ ಇದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿರೋದಕ್ಕೆ ಇನ್ನೂ ತುಂಬ ಸಂತೋಷ ಆಯ್ತು. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ಹೇಳುತ್ತಾ ಇವತ್ತಿಂದ ಕಾರ್ಯಕ್ರಮಗಳಲ್ಲಿ ಮಾನ್ಯ ಸುಹೇಲ್ ಪಾಷಾ ಅವರು ಸಮಾಜ ಸೇವಕರು ವಾರ್ಡ್ ನಂಬರ್ 27ರಿಂದ ಮಾನ್ಯ ಸುಹೇಲ್ ಪಾಷಾ ಅವರು ಒಂದು 2000 ಕ್ಯಾಲೆಂಡರ್ಗಳು 2022ನಿಂದ ಸಾಲದು 2000 ಕ್ಯಾಲೆಂಡರ್ನ ಮಾಡೋರೆ. ಈ ಕ್ಯಾಲೆಂಡರ್ನ ಡೋರ್ ಟು ಡೋರ್ ಪ್ರತಿಯೊಂದು ಮನೆಗೆ
ವಿತರಣೆ ಮಾಡ್ತಾ ಇದ್ದಾರೆ ಈ ಉದ್ಘಾಟನೆ ಮಾನ್ಯ ನರಸಿಂಹರಾಜ ಕ್ಷೇತ್ರದ ಮಾಜಿ ಮತಕೊಡು ಹಾಗೂ ಜನಪ್ರಿಯ ನಾಯಕ ಶ್ರೀಮಾನ್ ತನ್ವೀರ್ ಸೇಠ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಈಗ ನಮ್ಮ ವಾರ್ಡ್ ನಂಬರ್ 27 ಗೆ 1000 ಜನಕ್ಕೆ ಕೊಡ್ತಾ ಇದೀವಿ 1000 ಮನೆಗೆ ಮಿಕ್ಕಿದ್ದು ಬೇರೆ ಬೇರೆ ಅಕ್ಕಪಕ್ಕ ವಾರ್ಡ್ಗಳಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸರ್